ಸಿಎಲ್ಇ ಸಂಸ್ಥೆಯ ಪದವಿ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ನೀರು ಶುದ್ಧೀಕರಣ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಘಟಕವನ್ನು ಕೆನರಾ ಬ್ಯಾಂಕ್ ಚಿಕ್ಕೋಡಿಯವರು ಪದವಿ ಮಹಾವಿದ್ಯಾಲಯಕ್ಕೆ ದೇಣಿಗೆಯಾಗಿ ಕೊಡಮಾಡಿದ್ದು, ಸದರಿ ಘಟಕದ ಉದ್ಘಾಟನೆಯನ್ನು ಭಾಸ್ಕರ್ ಚಕ್ರವರ್ತಿ, ಜನರಲ್ ಮ್ಯಾನೇಜರ್ ಸರ್ಕಲ್ ಆಫೀಸ್ ಕೆನರಾ ಬ್ಯಾಂಕ್ ಹುಬ್ಬಳ್ಳಿಯವರು ನೆರವೇರಿಸಿದರು. ನಂತರ ಬಿಡಿ ಕುಲಕರ್ಣಿ, ಡಿವಿಷನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಚಿಕ್ಕೋಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ, ಸಿಎಲ್ಇ ಸಂಸ್ಥೆಯ ಕಾರ್ಯದರ್ಶಿಗಳು ಕೆನರಾ ಬ್ಯಾಂಕಿನ ಕಚೇರಿ ವ್ಯವಸ್ಥೆಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಆದ್ದರಿಂದ ಸದರಿ ನೀರಿನ ಶುದ್ಧೀಕರಣ ಘಟಕವನ್ನು ಸಿಎಸ್ಆರ್ ಚಟುವಟಿಕೆಯಡಿಯಲ್ಲಿ ದೇಣಿಗೆಯಾಗಿ ಕೊಡಮಾಡಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ನನಗೆ ಒಂದು ವಿಚಾರ ಬರ್ತದೆ ಜಗದೀಶ್ ಸರ್ ನೋಡಿದಾಗಲೆಲ್ಲ, ಯಾವುದೇ ಒಂದು ವಸ್ತು ಚಲನೆ ಆಗಲಿಕ್ಕೆ ಶಕ್ತಿ ಬೇಕು, ಹೌದಲ್ಲ, ಪವರ್ ಬೇಕು. ಅದೇ ರೀತಿ ಯಾವುದೇ ಒಂದು ಸಮಾಜ, ಯಾವುದೇ ಒಂದು ಊರು ಅಭಿವೃದ್ಧಿ ಹೊಂದಬೇಕಂದ್ರೆ ಅದರ ಹಿಂದೆ ಶಕ್ತಿವಂತರಾದ ವ್ಯಕ್ತಿಗಳು ಬೇಕು. ಅಂತ ಶಕ್ತಿವಂತರಾದ ವ್ಯಕ್ತಿಗಳು ನನಗೆ ಅನಿಸ್ತದೆ ಮಹಾಂತೇಶ್ ಕವಟಗಿಮಠ ಅವರು ಮತ್ತೆ ಜಗದೀಶ್ ಕವಟಗಿಮಠ ಅವರು. ಚಿಕ್ಕೋಡಿ ಅಂತ ಒಂದು ಸಣ್ಣ ನಗರದಲ್ಲಿ ಅವರು ಮಾಡಿದಂತ ಅದ್ಭುತ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದರೆ ಯಾರಿಗಾದರೂ ಸಹ ಹೆಮ್ಮೆ ಆಗ್ತದೆ. ಇತ್ತೀಚೆಗೆ ರೀಸೆಂಟ್ಲಿ ನಾವು ನನ್ನ ಕೆನರಾ ಬ್ಯಾಂಕಿನ ನಮ್ಮ ಆರ್ಎಎಚ್ ಶಾಖೆಯನ್ನ ಇಲ್ಲಿ ಉದ್ಘಾಟನೆ ಮಾಡಬೇಕು, ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಜಗದೀಶ್ ಸರ್ ಅವರು ತಾವು ಮುಂದೆ ಬಂದು ತಮ್ಮ ಕಟ್ಟಡವನ್ನ ಸಾಯಿ ಪ್ಲಾಜಾದಲ್ಲಿರುವಂತಹ ಕಟ್ಟಡವನ್ನ ನಮಗೆ ಆಫರ್ ಮಾಡಿದ್ರು. ಆವಾಗ ಎಷ್ಟೊಂದು ಕೆಲವೊಂದು ನಮಗೆ ಕೆಲಸಗಳು ಮಾಡಬೇಕಾಗಿದ್ವಿ ಅಂತ ಅವರು ಎಲ್ಲ ನಾವು ಏನ್ ಕೆಲಸ ಹೇಳ್ತೀವಿ ನಾವು ಹೇಳೋದಕ್ಕಿಂತ ಮುಂಚೆ ಅವ್ರು ನಾವು ಹೇಳೋದಕ್ಕಿಂತ 10-20% ಜಾಸ್ತಿನೇ ಮಾಡಿಬಿಡ್ತಾರೆ. ನಮ್ ಕಡೆ ಕಡೆಗೆ ಹಿಂಗಾಗ್ತಲ್ಲ, ನಾವು ಏನ್ ಕೇಳಲಿಕ್ಕೂ ಅವ್ರಿಗೆ ನಮಗೆ ಅಸಹ್ಯ ಆಗ್ಲಿಕ್ಕೆ, ನಾವ್ ಹೇಳಿದ್ಕೊಳ್ಳೆ ಅವ್ರು ಮಾಡ್ಕೊಡೋ, ನಾವ್ ಹೇಳಿದ್ಕೊಳ್ಳೆ ಅವ್ರು ಮಾಡ್ಕೊಡ. ಪೇವರ್ಸ್ ಹಾಕಿ ಕೊಡ್ಬೇಕು ಸರ್ ಅಂದ್ವಿ, ಎಲ್ಲಾ ಪೇವರ್ಸ್ ಹಾಕಿ ಮತ್ ಕೆಳಗಡೆನೂ ಅಲ್ಲಿ ಎಂಡ್ ವರ್ಗೂ ಪೇವರ್ಸ್ ಹಾಕೊಟ್ರು. ಇಲ್ಲ ಸರ್ ಇವ್ ಸ್ಟೆಪ್ಸ್ ತೆಗೆದು ಗ್ರಾನೈಟ್ ಹಾಕೊಡ್ಬೇಕು, ಸ್ಟೆಪ್ಸ್ ತೆಗೆದು ಗ್ರಾನೈಟ್ ಹಾಕೊಟ್ರು. ಸರ್ ಮುಂದ್ಗಡೆ ಗ್ರಿಲ್ಸ್ ಹಾಕ್ಬೇಕಂದ್ ಎಲ್ಲಾ ಗ್ರಿಲ್ಸ್ ಹಾಕೊಟ್ರು. ಸರ್ ವಿಟ್ರಿಫೈಡ್ ಟೈಲ್ಸ್ ಅರ್ಧ ಇತ್ತು, ಎಲ್ಲಾ ತೆಗೆದು ತೆಗೆದು ಹಾಕ್ರೆ ಅಂದ್ರೆ ನಾವ್ ಇಷ್ಟದೇ ಯಾಕೆ ಎಲ್ಲಾ ತಗದ್ ನಾವು ಪೂರಾನೇ ಹಾಕಿದ್ ಪೂರಾ ವಿಟ್ರಿ ಫೈಲ್ಸ್ ಸ್ಟ್ರಾಂಗ್ ರೂಮ್ ಡೋರ್ ವೆನ್ ವಿ ಗಾಟ್ ಇಟ್ ಆಕ್ಚುಲಿ ಇಟ್ ವಾಸ್ ಟು ಬಿ ಪುಟ್ ಬೈ ದ ಪುಲೀಸ್ ಅಂಡ್ ಆಲ್. ಸರ್ ಹ್ಯಾಸ್ ಆರ್ಡರ್ಡ್ ಒನ್ ಅ ಕ್ರೇನ್ ಅಂಡ್ ಇಟ್ ವಿದಿನ್ 5 minutes ಇಟ್ ವೆಂಟ್ ಇನ್ ಸೈಡ್ ದ ಡೋರ್ ಫಾರ್ ವಿಚ್ ವುಡ್ ಹ್ಯಾವ್ ಸ್ವಲ್ಡ್ ಫಾರ್ 1 day ಫುಲ್. ಸೊ ಲೈಕ್ ದಟ್ ಸರ್ ಇಸ್ ಅ ಕೋಆಪರೇಟಿವ್ ಇನ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಆಫ್ ಕೆನರಾ ಬ್ಯಾಂಕ್ ಸರ್. ಅದಲ್ಲದೆ ಅವರು ನಮ್ಮ ಗ್ರಾಹಕರು ಸಹಿತ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾವು ನಮ್ಮ ಜಿಎಂ ಸರ್ ವಿಸಿಟ್ಗೆ ಒಂದು ಸಿಎಸ್ಆರ್ ಆಕ್ಟಿವಿಟಿ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಕೇಳಿದಾಗ ಒಂದು ದಿವಸದ ಟೈಮ್ ಸಹಿತ ಇರಲಿಲ್ಲ, ಅವರು ಯಾರೂ ಒಪ್ಕೊಳ್ತಿರ್ಲಿಲ್ಲ. ಆದ್ರೆ ಸರ್ ಅವ್ರನ್ನ ಹೇಳಿದಾಗ ಸರ್ ಅವರು ಬಂದು ಮತ್ತೆ ಇದನ್ನ ಹಾಕಿದಂತ ಏಜೆನ್ಸಿ ಅವರು ಅನಿಲ್ ಅಲ್ಲ ಅಮೋಲ್ ಅವರು ರಾತ್ರಿಯಿಂದ ಬೆಳತನಕ ಅದ್ರದ್ದೆಲ್ಲ ಕೆಲಸ ಮಾಡಿ ಇದು ಮಾಡಿ ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಸರ್ ನಮ್ಗೆ ಸಹಕಾರ ಮಾಡಿ ಮತ್ತೆ ಅದಕ್ಕೆ ಪ್ರೇರೇಪಣೆ ಶಕ್ತಿ ತಾವೇ. ನೀವೆಲ್ಲ ಮಾಡಿದ್ದಕ್ಕಾಗಿ ಕೆನರಾ ಬ್ಯಾಂಕ್ ವತಿಯಿಂದ ನಾವು ಸಿಎಲ್ಇ ಶಿಕ್ಷಣ ಸಂಸ್ಥೆಗೆ ಮತ್ತು ಜಗದೀಶ್ ಸರ್ ಅವರಿಗೆ ಮತ್ತೆ ಎಲ್ಲ ಶಿಕ್ಷಕ ವೃಂದದವರಿಗೆ ನಾವು ಅತ್ಯಂತ ಧನ್ಯವಾದಗಳನ್ನ ಆಭಾರಗಳನ್ನ ವ್ಯಕ್ತಪಡಿಸ್ತಾ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿಕೊಳ್ಳಬೇಕು. ತಾವೆಲ್ಲ ಈಗ ಚಿಕ್ಕ ವಯಸ್ಸಿನವರಿದ್ದೀರಿ, ನಾಳೆ ನೀವು ಉನ್ನತ ಶಿಕ್ಷಣಕ್ಕೆ ಹೋಗ್ತೀರಿ, ಅದರ ಸಲುವಾಗಿ ನಿಮ್ಗೆ ಶಿಕ್ಷಣ ಸಾಲದ ವ್ಯವಸ್ಥೆ ನಮ್ ಕೆನರಾ ಬ್ಯಾಂಕ್ನಲ್ಲಿದೆ, ಅದನ್ನ ದಯವಿಟ್ಟು ತಾವು ಪಡ್ಕೊಳ್ಬೇಕು. ಅದರ ಬಗ್ಗೆ ಮಾಹಿತಿಗಳನ್ನ ನಮ್ಮ ಎಲ್ಲಾ ಶಾಖೆಗಳಲ್ಲಿ ಸಿಗ್ತದೆ, ನಮ್ಮ ಆರ್ಎಎಚ್ದೊಳಗೂ ಸಿಗ್ತದೆ, ಅಲ್ಲ ಬಂದು ತಾವು ಮಾಹಿತಿಯನ್ನ ಪಡ್ಕೊಳ್ಬೇಕು. ಚಿಕ್ಕೋಡಿ ಊರಿಗೆ ಒಂದು ಉತ್ತಮ ಹೆಸರನ್ನ ನೀವೆಲ್ಲರೂ ತರ್ತೀರಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಸಿಎಲ್ಇ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಗದೀಶ್ ಕೌಟಗಿಮಠ್ ಅವರ ಉಪಸ್ಥಿತಿಯಲ್ಲಿ ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಸ್ಐ ಬಿಸ್ಕೋಪ್ ಇವರು ದೇಣಿಗೆದಾರರಿಗೆ ಸನ್ಮಾನವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ಕೆನರಾ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು, ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ಸಮಸ್ತ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.